ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಗಾದಿಗಾಗಿ ಕಾಡುಗೊಲ್ಲರ ಹಿತರಕ್ಷಣಾ ಸಮಿತಿಯಿಂದ ಒತ್ತಾಯ. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಎರಡೂವರೆ ವರ್ಷಗಳ ಕಾಲ ಜೆಡಿಎಸ್ ಅಭ್ಯರ್ಥಿ ಲತಾ ರವಿಕುಮಾರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಪಡೆಯುವುದು, ಉಳಿದ ಎರಡೂವರೆ ವರ್ಷಗಳ ಕಾಲ ಬಿಜೆಪಿ ಅಭ್ಯರ್ಥಿಯಾದ ಕೆ ಯಶೋದಮ್ಮ ಅಧ್ಯಕ್ಷ ಸ್ಥಾನ ಅಲಂಕರಿಸುವುದು ಎಂದು ಕರಾರಾಗಿತ್ತು. ಹಾಲಿ ಅಧ್ಯಕ್ಷೆಯಾದ ಲತಾ ರವಿಕುಮಾರ್ ಅವರ ಅವಧಿ ಮುಗಿದು 6 ತಿಂಗಳು ಕಳೆದರೂ ಸಹ ಸ್ಥಾನ ಬಿಟ್ಟುಕೊಟ್ಟಿಲ್ಲ. ಯಶೋದಮ್ಮ ಹಿಂದುಳಿದ ಕಾಡುಗೊಲ್ಲರ ಸಮುದಾಯದವರಾಗಿರುವುದರಿಂದ ಕಾಡುಗೊಲ್ಲರಿಗೆ ಅನ್ಯಾಯವಾಗುತ್ತಿದೆ. ಜೆಡಿಎಸ್ ವಚನ ಭ್ರಷ್ಟವಾದರೆ ಜಿಲ್ಲೆಯ ಎಲ್ಲಾ ಕಾಡುಗೊಲ್ಲರು ಜನವರಿ 4ರಂದು ತುಮಕೂರಿನ ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆಂದು ಹಾರೋಗೆರೆ ಮಾರಣ್ಣ ದಿನಾಂಕ 29/12/2018 ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ದಿನಮಾನದಲ್ಲೇ ಏನು ಬಿ ಜೆ ಪಿ ಸುರೇಶ್ ಗೌಡರು, ಸಂತೋಷ್ ಶಿವಣ್ಣರು, ಡಿ ಎಸ್ ಬಸವರಾಜು, ಜೆ ಡಿ ಎಸ್ಸಿಂದ ಸತ್ಯನಾರಾಯಣವರು, ಡಿ ನಾಗರಾಜಯ್ಯವರು, ಎಂ ಟಿ ಕೃಷ್ಣಪ್ಪ ಅವರು ಸೇರಿ ಒಂದು ಒಪ್ಪಂದ ತರಾರು ಮಾಡಿಕೊಂಡಿದ್ರು. ಆ ಒಪ್ಪಂದ ಕರಾರು ಪ್ರಕಾರ ಜೆ ಡಿ ಎಸ್ಸು ಅರ್ಧ ಟರ್ಮ್ 2.5 ವರ್ಷ, ತದನಂತರ ಬಿ ಜೆ ಪಿ 2.5 ವರ್ಷ ಅಂತಂದು ಕರಾರು ಮಾಡ್ಕೊಂಡು ಸುರೇಶ್ ಗೌಡರ ಕೈಗೆ ಕರಾರು ಪತ್ರನ ವಿತರಿಸಿದ್ದಾರೆ ಅನ್ನೋ ಸುದ್ದಿ ಇದೆ ನಮಗೆ. ನಮಗೆ ಅವರು ಪಾರ್ಟಿಯಿಂದ ಮಾಡ್ತಾರೆ ಅಂತ ನಾವು ಕೂಡ ನಾವು ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಮಾಡಿದ್ರೆ ನಮ್ಮ ಸಂಘಟನೆಗಳಿಂದ ನಾವು ಸುಮ್ಕೆ ಆಗಿದ್ದೇವೆ. ಫಸ್ಟ್ ಮೊದಲನೇ ಅವಧಿಯಲ್ಲೇ ಮಾಡಬೇಕಾಗಿತ್ತು ಅಂತದ್ದು. ಎರಡನೇ ಅವಧಿ ಬಂದು ತರಬೇಕು ಅಂತಂದು ನಿಮ್ಮಲ್ಲಿ ಅವರು ನಿಮ್ಮುಖ ಅಂದರೆ ಅವ್ರಿಗೆ ಮನವಿ ಮಾಡ್ಕೊತಾರೆ. ನಾಲ್ಕನೇ ತಾರೀಕು ಏನು ಜಿಲ್ಲಾ ಪಂಚಾಯತ್ ಸಭೆ ಇದೆ, ಅಂದಿನ ದಿವಸ ನಾವು ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡಿ ಜಿಲ್ಲಾ ಪಂಚಾಯತ್ ಮುಸುಕೆ ಹಾಕ್ತೀವಿ ಅಂತ ನಿಮಗೆ ನಾನು ನಿಮ್ಮ ಮೂಲಕ ತಿಳಿಪಡಿಸ್ತಾ ಇದ್ದೇನೆ, ಗಮನ ತರ್ತಾ ಇದ್ದೀವಿ ಇದನ್ನ. ಆದಷ್ಟು ಜೆಡಿಎಸ್. ಶಿರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ರವರಿಗೆ ಕಾಂಗೈ ಕಾರ್ಯಕರ್ತರಿಂದ ಸನ್ಮಾನ. ಶಿರಾ ನಗರದ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾದ ಮಂಜುನಾಥ್ ರವರಿಗೆ ನಗರಸಭಾ ಸದಸ್ಯರಾದ ಸಂತೆಪೇಟೆ ನಟರಾಜು, ಕಾಂಗ್ರೆಸ್ ಕಾರ್ಯಕರ್ತರಾದ ತಿಪ್ಪೇಸ್ವಾಮಿ, ಮಂಜುನಾಥ್ ಹಾಗೂ ಇತರರು ಸನ್ಮಾನ ಮಾಡಿದರು. ಹಾಕಿ ಬನ್ನಿ ಬನ್ನಿ ಹಾಕೊಂಡು ಅವರೇ ಬನ್ನಿ. ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ತೀನಿ. ಶಿರಾ ಜನತೆ, ಸಮಸ್ತ ಜನತೆಯ ಪರವಾಗಿ ನಾನು ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಇವತ್ತು ಮುಂದೆ ಬರುವ ಸಿ ಎಮ್ ಸಿ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ ತಮ್ಮ ಇಲ್ಲಿರೋ ಕಾರ್ಯಕರ್ತರು ಮತ್ತು ಎಲ್ಲ ನಾಗರಿಕ ಬಂಧುಗಳನ್ನ ಜೊತೆ ಒಡಗೂಡ್ಕೊಂಡು ಆದಷ್ಟು ನಾವು ಶಿರಾ ನಗರಸಭೆನ ಪುನಃ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲು ಎಲ್ಲ ಪ್ರಯತ್ನ ಮಾಡ್ತೀವಿ. ಶಿರಾ ನಗರ ಅಭಿವೃದ್ಧಿಗೆ ಮತ್ತು ಜಯಚಂದ್ರ ಅವ್ರ ನೇತೃತ್ವದಲ್ಲಿ ನಾವು ಮುಂದೆ ಬರೋದಕ್ಕೆ ಶಿರಾ ನಗರ ಈಗೇನು ಭೂಪಟದಲ್ಲಿ ಒಂದು ಕಾಣಿಸ್ತಾ ಇದೆಯೋ, ಕರ್ನಾಟಕದಲ್ಲಿ ಶಿರಾ ನಗರ ಅನ್ನೋದೊಂದು ಕಾಣಿಸ್ತಾ ಇದೆಯೋ ಅದು ಮತ್ತೆ ಎದ್ದು ಕಾಣಿಸೋ ನಕ್ಷತ್ರದ ರೀತಿಯಲ್ಲಿ ಶಿರಾ ಪುಟಿದೆದ್ದೊಳ್ಳೋದಕ್ಕೆ ಎಲ್ಲ ತಮ್ಮ ಸಹಕಾರ ಬೇಕು. ಅದನ್ನೆಲ್ಲ ನಾವು ಮಾಡೋದಕ್ಕೆ ಜಯಚಂದ್ರ ಅವರ ನೇತೃತ್ವದಲ್ಲಿ ಸಿದ್ಧರಿದ್ದೇವೆ ಅಂತ ಹೇಳಕ್ಕೆ. ನಗರಸಭೆಯಲ್ಲಿ ಎಷ್ಟು ಸೀಟ್ ಬರ್ಬೋದು ಅಂತ ನಿಮ್ಮ? ನಾವು ಇಟ್ಕೊಂಡಿರೋದು 20-22 ಇಟ್ಕೊಂಡಿದ್ದೀವಿ, ಅದ್ರ ಮೇಲೆ ನೋಡೋಣ. ನಾವು ಪ್ರಾಮಾಣಿಕವಾಗಿ ಎಲ್ಲ 31ಕ್ಕೂ ಪ್ರಯತ್ನ ಮಾಡ್ತೀವಿ. ಸಮವಿನ ಪಟ್ಟಿ ರೆಡಿಯಾಗಿದೆ ಎಲ್ಲ ವಾರ್ಡಿಂದ? ನಡೀತಾ ಇದೆ. ಒಳಗಡೆ ಮತ್ತೆ ನಾವು ಎಲ್ಲ ಇದನ್ನ ಇಂಟರ್ನಲ್ ಸರ್ವೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡ್ನಲ್ಲೂ. ಆ ಸರ್ವೆ ರಿಪೋರ್ಟ್ನ ನೋಡಿಕೊಂಡು ನಾವು ಟಿಕೆಟ್ ಇಶ್ಯೂ ಮಾಡೋದಕ್ಕೆ ತೀರ್ಮಾನ ಮಾಡ್ತೀವಿ. ಹೈಕಮಾಂಡ್ನಿಂದ, KPCCಯಿಂದ ಮತ್ತು DCCಯಿಂದ ಎಲ್ಲ ಅಬ್ಸರ್ವರ್ಸ್ ಬರ್ತಾರೆ, ಅವ್ರ ನಿರ್ದೇಶನದ ಮೇಲೆ ನಾವು ಕೆಲಸ ಮಾಡ್ತೀವಿ. ಶಿರಾ ಜನತೆಗೆ ಏನು ಆಶ್ವಾಸನೆ?
ಸಿರಾ ನಗರ ಜನತೆಗೆ ನಾವು ಇವತ್ತು ಏನು ಸ್ವಲ್ಪ ಮಟ್ಟಿಗೆ ಈಗ ರೋಡ್ಗಳೆಲ್ಲ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ 90%, ಇನ್ನೊಂದು ಉಳಿದ ಭಾಗ 10% ಮಾತ್ರ ಇದೆ. ಅದನ್ನೆಲ್ಲ ನಗರೋತ್ಥಾನ ಇಲಾಖೆಯಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸಿರಾ ಜನತೆಗೆ ಒಳ್ಳೆ ಒಂದು ಸುಂದರವಾದ ನಗರವನ್ನು ಕೊಟ್ಟು ಅವ್ರಿಗೆ ಕುಡಿಯೋ ನೀರು 24 hours ಬರೋಂಗೆ ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ಶಿರಾದ ವಿವಿಧೆಡೆ ಕುವೆಂಪು ಜಯಂತ್ಯೋತ್ಸವದ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು. ಕುವೆಂಪುರವರು ಬರೆದಿರುವ ಕಾದಂಬರಿಗಳ ಮೇಲೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ವಿಶ್ವ ಮಾನವ ದಿನಾಚರಣೆಯನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥಾಪಕ ಅಧ್ಯಕ್ಷರಾದ ಚಿದಾನಂದ್ ಎಂ ಗೌಡ, ಜಾನಪದ ತಜ್ಞ ಚಿಕ್ಕಣ್ಣ ಎಣ್ಣೆಗಟ್ಟೆ, ಡಾಕ್ಟರ್ ಎಚ್ಎಸ್ ಸತ್ಯನಾರಾಯಣ, ದೇಶ್ಮುಖ್, ಸುಬ್ರಹ್ಮಣ್ಯ, ಸೋಮಶೇಖರ್ ಮುಂತಾದವರು ಉಪಸ್ಥಿತರಿದ್ದರು.
ಸಾಂಸ್ಕೃತಿಕ ಅಪಂಕ್ಷದ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭಾವಂತ ಶಿವಮೊಗ್ಗ ಸುಬ್ಬಣ್ಣ ಅವರು ನೆನಪಾಗ್ತಾರೆ, ಅವರನ್ನೂ ಸೇರಿಕೊಂಡಂತೆ ನಮ್ಮ ಪಲ್ಲವಿ ಹಾಡಗಾರಿಕೆ ಬರುಜ ಸಿದ್ದಲಿಂಗಯ್ಯನವರು, ನಮ್ಮ ವಕೀಲರಾದಂಥ ತಿಮ್ಮಪ್ಪನವರು, ಈ ಥರದ ನಾಡಿನ ಪ್ರತಿಭಾವಂತ ಜನಗಳನ್ನು ನಡೆಸಿ ಹೆಗಡೆಯವರು ಕೃಷಿಯ ಮತ್ತು ಒಳ್ಳೆಯ ಜನಗಳನ್ನು ಹೆಗಡೆಯವರು ಅದ್ಭುತವಾದಂಥ ಒಂದು ವಾತಾವರಣ ಇದೆ. ಅವತ್ತು ಎಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇವೆ, ಸಂಸ್ಕೃತಿಯ ಹಬ್ಬದ ಆ ಸಾಂಸ್ಕೃತಿಕ ಹಿರಿಮೆಯನ್ನು ಈ ನೆಲದಲ್ಲಿ ಅನಾವರಣ ಮಾಡಿದ್ದೀನಿಯಲ್ಲ, ಅದು ನಿಜಕ್ಕೂ ಕೂಡ ಇವತ್ತು ಕೂಡ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನಡೆಸಬಹುದಾದಂಥ ಒಂದು ಸಂದರ್ಭ. ಹೀಗಾಗಿಯೇ ನನಗೆ ಈ ಸಂಸ್ಥೆಯ ಬಗ್ಗೆ ಮತ್ತು ಇಲ್ಲಿನ ನಮ್ಮ ಆ ಕ್ಷೇತ್ರದ ಬಗ್ಗೆ ನನ್ನ ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಗೌರವ. ನನಗೆಲ್ಲಾದರೂ ಕೂಡ ಮಾತಾಡುವ ಸಂದರ್ಭ ಬಂದಾಗ, ಉಲ್ಲೇಖ ಮಾಡುವ ಸಂದರ್ಭ ಬಂದಾಗ ನಾನು ಪ್ರೀತಿ ಮತ್ತು ಗೌರವಗಳಿಂದ ಮತ್ತು ಕೃತಜ್ಞತೆ ಭಾವನೆಯಿಂದ ಅದನ್ನು ನಾನು ಸ್ಮರಿಸ್ತೇನೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಶಿರಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್, ಮಹಿಳಾ ಅಧ್ಯಕ್ಷೆ ರೇಣುಕಮ್ಮ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಬು, ನಗರ ಗೌರವಾಧ್ಯಕ್ಷರಾದ ಆದರ್ಶ್, ಜೆಡಿಎಸ್ ಮುಖಂಡರಾದ ವಿನಯ್ ತ್ಯಾಗರಾಜ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ತೇಜು, ನಗರ ಉಪಾಧ್ಯಕ್ಷ ದಾದು ಮತ್ತು ಎಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಉಪಸ್ಥಿತರಿದ್ದರು. ಇವತ್ತು ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪದ್ಮ ಹಲವಾರು ಪ್ರಶಸ್ತಿಗಳನ್ನ ಪಡೆದಂತ ಕುವೆಂಪು ಅವರ 115ನೇ ಹುಟ್ಟುಹಬ್ಬದ ಏನು ಸಂಭ್ರಮಾಚರಣೆ ಇತ್ತು, ಈ ಜನ್ಮದಿನೋತ್ಸವವನ್ನು ಶಿರಾ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಮತ್ತು ಹಣ್ಣು ಹಂಚುವುದರ ಮೂಲಕ ಈ ಹುಟ್ಟುಹಬ್ಬನ ಆಚರಿಸಿಕೊಂಡಿದೆ. ನಿಜಕ್ಕೂ ಈ ಹುಟ್ಟುಹಬ್ಬ ತುಂಬ ಸಂತೋಷಕರವಾಗಿರುವಂಥದ್ದು. ಪ್ರತಿ ವರ್ಷನೂ ಸಹ ಈ ಒಂದು ಕುವೆಂಪು ಅವರ ಜನ್ಮದಿನವನ್ನು ರಕ್ಷಣಾ ವೇದಿಕೆ ಕನ್ನಡಪರ ಕಾರ್ಯಕರ್ತರು ಹಾಗೂ ಎಲ್ಲ ಹಲವಾರು ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ತುಂಬ ಬೃಹತ್ ಮಟ್ಟದ ಒಂದು ಈ ಹುಟ್ಟುಹಬ್ಬನ ಆಚರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ ದಿನ ಬಹಳ ಸಂತೋಷವಾದಂಥ ಒಂದು ದಿನ, ಯಾಕೆಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರದ ಒಂದು 115ನೇ ಜನ್ಮದಿನೋತ್ಸವ ಇವತ್ತು ನಾವು ಶಿರಾ ತಾಲೂಕು ರಕ್ಷಣಾ ವೇದಿಕೆಯಿಂದ ಆಚರಿಸ್ತಾ ಇದ್ದೀವಿ. ಹಲವಾರು ಪ್ರಶಸ್ತಿಗಳನ್ನ ಕರ್ನಾಟಕ ರತ್ನ, ಹೀಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಈ ರೀತಿ ಹಲವಾರು ಪ್ರಶಸ್ತಿಗಳನ್ನ ನಮ್ಮ ದೇಶಕ್ಕೆ ತಂದುಕೊಟ್ಟಿರುವಂಥವ್ರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಇದೊಂದು ವಿಶೇಷವಾದಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಕುವೆಂಪು ಅವ್ರನ್ನ ಭಾವಚಿತ್ರನ ನಾವು ಲೋಗೋವಾಗಿ ಬಳಸ್ತೀವಿ. ಆದ್ದರಿಂದ ನಮ್ಮ ಕರ್ನಾಟಕ ರಕ್ಷಣಾಕ್ಕೆ ಭಾಳ ವಿಶೇಷ ಇದು. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಅತಿ ಸುಂದರವಾಗಿ ಇನ್ನೂ ದೊಡ್ಡದಾಗಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕುವೆಂಪು ಅವರ ಒಂದು ಹುಟ್ಟುಹಬ್ಬವನ್ನು ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಕುವೆಂಪು ಅವ್ರದ 115ನೇ ಒಂದು ಜನ್ಮದಿನೋತ್ಸವದ ಒಂದು ಶುಭಾಶಯಗಳು ಹೇಳ್ತಾ ಇದ್ದೀವಿ. ಅವರ 115ನೇ ದಿನಾಚರಣೆಯ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಹಾಗೂ ಪುರುಷರ ಘಟಕದಿಂದ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬ ರೋಗಿಗೂ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಿ ನಾವು ಅವರ ಹುಟ್ಟುಹಬ್ಬವನ್ನು ತುಂಬಾ ಸಂಭ್ರಮದಿಂದ ಆಚರಿಸಲಿದ್ದೇವೆ. ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳ ಮಹಾವೇದಿಕೆ ಇವರ ವತಿಯಿಂದ ಕುವೆಂಪು ಜಯಂತ್ಯುತ್ಸವ ಹಾಗೂ ಟಿಪ್ಪು ಸುಲ್ತಾನ್ ಶಹೀದ್ ಪಟ್ಟಾಭಿಷೇಕದ ಪ್ರಯುಕ್ತ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ ಹಂಚಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮುಷೀರ್ ಖುರೇಶಿ, ಉಪಾಧ್ಯಕ್ಷರಾದ ಮೊಹಮ್ಮದ್ ಇನಾಯತ್ ಮತ್ತು ಸದಸ್ಯರು ಹಾಜರಿದ್ದರು. Thank you.
ಅದರ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಭಿಮಾನಿಗಳ ಮಹಾವೇದಿಕೆ ಸಿರ ವತಿಯಿಂದ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ 115 ದಿನ ಜನ್ಮ ದಿನಾಚರಣೆ ಹಾಗೂ ಅದರ ಟಿಪ್ಪು ಸುಲ್ತಾನ್ ಶಹೀದ್ ಅವರ 237ನೇ ಪಟ್ಟಾಭಿಷೇಕವನ್ನು ಇಲ್ಲಿ ಸರ್ಕಾರಿ ಸಿರಾ ನಗರದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಿಸುವ ಮೂಲಕ ಸರಳವಾಗಿ ಆಚರಿಸ್ತಾ ಇದ್ದೀವಿ. ರಾಷ್ಟ್ರಕವಿ ಕುವೆಂಪು ಅವರ ವಿಶೇಷತೆ, ನಮ್ಮ ಭಾರತ ದೇಶದ ರಾಷ್ಟ್ರಕವಿ ಎಂದು ಕರ್ನಾಟಕದ ಹೆಮ್ಮೆ. ನಂತರ ಅವರಿಗೆ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ. 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಮತ್ತು ಎರಡನೇದಾಗಿ ಟಿಪ್ಪು ಸುಲ್ತಾನ್ ಅವರ ಪಟ್ಟಾಭಿಷೇಕ ದಿನ. ಹೈದರಾಲಿ ಅವರು ತಮ್ಮ ರಾಜ್ಯಾಧಿಕಾರವನ್ನು ಮೈಸೂರು ಪ್ರಾಂತ್ಯದ ಟಿಪ್ಪು ಸುಲ್ತಾನ್ ಅವರಿಗೆ ಜವಾಬ್ದಾರಿ ಮತ್ತು ಸಿಂಹಾಸನವನ್ನು ಕೂರಿಸುವ ಇವತ್ತಿನ ದಿನ. ತಮ್ಮ ಮೈಸೂರು ರಾಜ್ಯವನ್ನು ವಿಸ್ತರಿಸಲು ಹಾಗೂ ತಮ್ಮ ಮಗನ ಶೌರ್ಯ ನೋಡಿಕೊಂಡು ಇವತ್ತೇ ದಿವಸನೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರಿಗೆ ಹೈದರಾಲಿ ಅವರು ಸಿಂಹಾಸನ ಮೇಲೆ ಕುಂಡಿಸುವ ದಿನ ವಿಶೇಷವಾಗಿ ಇವತ್ತು ನಾವು ಆಚರಿಸ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಬಂದ್ರೆ? ನಾವು 2011ರಿಂದ ನಾವು ಇದು ಆಚರಿಸ್ಕೊಂಬರ್ತಾ ಇದ್ದೀವಿ. ನಾವು ಇದು ಸಿರಾ ಸಂಘದಿಂದ, ಕರ್ನಾಟಕ ರಾಜ್ಯದ ಟಿಪ್ಪು ಅಭಿಮಾನಿಗಳ ಮಹಾವೇದಿಕೆ ಶಿರಾವತಿಯಿಂದ 2011ರಿಂದ ಇದು ಪಟ್ಟಾಭಿಷೇಕ ಕಾರ್ಯಕ್ರಮ ಹಾಗೂ ಈ ಕುವೆಂಪು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಬರ್ತಾಯಿದೆ. ಈ ದಿನ ಕುವೆಂಪುರವರ ಒಂದು ಜನ್ಮದಿನವನ್ನು ಆಚರಿಸಿಕೊಂಡು ಈ ಹಜರತ್ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಸಂಘದಿಂದ ಆಚರಿಸ್ತಾ ಇರೋದು ಒಂದು ಶಿರಾಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕನ್ನಡದ ನಾಡು ಭಾಷೆ ಏನೋ ವಿಶ್ವದಾದ್ಯಂತ ಬೆಳಗಿ ಒಂದು ವಿಶ್ವಮಾನವರ ಸಂದೇಶವನ್ನು ಕೊಟ್ಟಂತಹ ಕುವೆಂಪು ಆಚರಣೆಯನ್ನು ನಮ್ಮ ಶಿರಾದವರೇ ಆದಂತಹ ಸ್ವಾಭಿಮಾನಿ ಟಿಪ್ಪು ಸುಲ್ತಾನ್ ಮಹಾವೇದಿಕ ಅಭಿಮಾನಿಗಳ ಸಂಘದ ವತಿಯಿಂದ ಅತ್ಯಂತ ಚಿಕ್ಕದಾಗಿದ್ದರೂ ತುಂಬ ಚೊಕ್ಕವಾಗಿ ಒಂದು ಒಳ್ಳೆಯ ಸಂದೇಶವನ್ನು ಮುಟ್ಟಿಸುವುದಕ್ಕೋಸ್ಕರ ಮಾಡಿರತಕ್ಕಂಥ ಒಂದು ಹೆಮ್ಮೆಯ ವಿಷಯ. ಇದೇ ರೀತಿ ಅವರು ಇನ್ನೂ ತುಂಬ ಚೆನ್ನಾಗಿ ನಮ್ಮ ಶಿರಾ ಜನತೆಯಲ್ಲಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅನ್ನೋದು ನಮ್ಮ ಅಭಿಲಾಷೆ. ಯಾಕಂದರೆ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಮ ಕನ್ನಡ ಭಾಷೆಯನ್ನು ಎತ್ತಿ ಹಿಡಿಯತಕ್ಕಂಥ ಕಾರ್ಯವನ್ನು ಮಾಡಿರೋದು ಶ್ಲಾಘಿಸಬೇಕು. ಇದೇ ರೀತಿ ನಮ್ಮ ಶಿರಾ ಜನತೆಯನ್ನು ಮಾಡುತ್ತಾರೆ ಅನ್ನೋದು ಒಂದು ಭರವಸೆ ಇದೆ. ಅದೇ ರೀತಿ ಇದು ಆ ಕುವೆಂಪು ವಿಶ್ವಮಾನವನ ಸಂದೇಶವನ್ನು ಎಲ್ಲರೂ ಸಾರಬೇಕು ಅನ್ನೋದು ನಮ್ಮ ಅಭಿಲಾಷೆ. ತುಂಬ ಸಂತೋಷವಾಗ್ತಾ ಇದೆ ಇಂದ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಮ್ಮ ಶಿರಾ ಜನತೆಗೆ ನಾವು ಕೇಳ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.